सिद्दरामय्य कोलारदिंद स्पर्धेन हिंदे सरितारा अन्नुवंतद्दु कूड ओंदु कडे गोंदलवागिदे कोलार क्षेत्रदिंदले सिद्दरामय्य स्पर्धे माडबेकु अन्नुवंतह आग्रह केळिबर्ता इदे इवत्तु सिद्दरामय्य निवासक्के आगमिसुत्तिरुवंतद्दु कई कार्यकर्तरु ಕೋಲಾರದಿಂದ ಬೈಕ್ ರ್ಯಾಲಿಯಲ್ಲಿ ಕಾರ್ಯಕರ್ತರು ಇವತ್ತು ಆಗಮಿಸ್ತಾ ಇದ್ದಾರೆ ಕೋಲಾರದಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಕಾರ್ಯಕರ್ತರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಬಲಿಗರು ಆಗ್ರಹ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರಿ ನಿವಾಸಕ್ಕೆ ಆಗಮಿಸ್ತಾ ಇರುವಂತದ್ದು ಕೋಲಾರದ ಕಾರ್ಯಕರ್ತರು ಈಗಾಗಲೇ ಕೋಲಾರದ ಕಾರ್ಯಕರ್ತರು ಕೂಡ ಮೆಂಟಲಿ ಫಿಕ್ಸ್ ಆಗಿ ಹೋಗಿದ್ರು ಈ ಬಾರಿ ಸಿದ್ದರಾಮಯ್ಯ ಅವರೇ ಕಣಕ್ಕಿಳಿತಾ ಇದ್ದಾರೆ ಕಣಕ್ಕಿಳಿತಾರೆ ಅಂತ ಕೂಡ ಆದರೆ ಎಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ರಾಜಕೀಯ ಲೆಕ್ಕಾಚಾರಗಳು ಸೋಲು ಗೆಲುವಿನ ಲೆಕ್ಕಾಚಾರ ಯಾವಾಗ ಆರಂಭ ಆಯಿತು ಆಗಿನಿಂದ ಕೂಡ ಸಿದ್ದರಾಮಯ್ಯ ಅವರ ನಿಲುವು ಕೂಡ ಬದಲಾಗುವಂತ ಲಕ್ಷಣಗಳು ಗೋಚರ ಆಗ್ತಾ ಹೋಗ್ತಾ ಇರುವಂತದ್ದು ಇದರ ಬೆನ್ನಲ್ಲೆ ಕೋಲಾರ ಕ್ಷೇತ್ರದ ಕಾರ್ಯಕರ್ತರು ಈಗ सद्य सिद्दू निवास के बंद मनवल कार्य के मुंदातर नहीं बारी कोलार क्षेत्रदे स्पर्धनूर निवंथद्दू कड़ेलोच्चू पक्षातर पर्वू हाँ अंतर कोलार क्षेत्रव कई नायक ಬಿಟ್ಕೊಟ್ಟು ಸಿದ್ದರಾಮಯ್ಯ ಅವರಿಗೋಸ್ಕರ ಯಾವ ಕ್ಷೇತ್ರವನ್ನ ಯಾರು ಬೇಕಾದರೂ ಬಿಟ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಈಗ ಸದ್ಯ ಕೋಲಾರ ಕ್ಷೇತ್ರದಲ್ಲಿ ಪ್ರತಿನಿಧಿಸುತ್ತಾ ಇದ್ದಂತಹ ಕೆಲವೊಂದಿಷ್ಟು ಜನ ನಾಯಕರು ಏನಿದ್ರು ಅವರ ನಿಲುವುಗಳು ಕೂಡ ಎಲ್ಲ ಒಂದು ಕಡೆ ಸಾಕಷ್ಟು ಲೆಕ್ಕಾಚಾರಗಳು ಬೇರೆದ್ದೇ ಆಗಿರುತ್ತೆ ಇದರ ಬೆನ್ನಲ್ಲೇ ಏನು ಸಿದ್ದರಾಮಯ್ಯ ಅವರ ಕೋಲಾರ ಕ್ಷೇತ್ರ ಏನಿದೆ ಆ ಸ್ಪರ್ಧೆ ಎಲ್ಲ ಒಂದು ಕಡೆ ಹಿಂದೆ ಟಾಕ್ತಾ ಇದೆ ಅನ್ನುವಂತ ಬೆನ್ನಲ್ಲೇ 2023 मतयुद्ध दल जयभेर बारसोदे देश हल पक्ष जिद्दाजिद्दे बिंदु रणकण समीप आगता प्रचार अखाड़ी मिंचन सह हरस्ता मध्य कड़े सिद्दरामय्य क्षेत्र गोंदल ऐन दौड तलेनवा कूड़ा परणमु ಕೈಪಡೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬಾರಿ ಸಾಕಷ್ಟು ಸುತ್ತಿನ ಮಾತುಕತೆ ಕೂಡ ಆಗಿದೆ ಗೊಂದಲ ಮತ್ತಷ್ಟು ಗೊಂದಲಮಯವಾಗಿ ಉಳಿದಿದೆಯೇ ವಿನಃ ಇದಕ್ಕೆ ಇನ್ನು ಸಹ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಕೈ ನಾಯಕರು ವಿಫಲರಾಗಿದ್ದಾರೆ ಆದರೆ ಇವತ್ತು ಕೋಲಾರದ ಕೈ ಕಾರ್ಯಕರ್ತರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಸಿದ್ದರಾಮಯ್ಯ ಅವರು ಈ ಬಾರಿ ಕೋಲಾರ ಕ್ಷೇತ್ರದಿಂದಲೇ ಸ್ಪರ್ಧೆಯನ್ನ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಕೂಡ ಮಾಡ್ಕೊಳ್ತಾರೆ ಅನ್ನುವಂತ ಮಾಹಿತಿ ನಮಗೆ ಸದ್ಯ ಈಗ ಕೇಳಿ ಬರ್ತಾ ಇರುವಂತದ್ದು ಒಟ್ಟಲ್ಲಿ ಕುರುಗೂಲ ಕೋಲಾರ ಸಮೀಕ್ಷೆ ಮೇಲೆ ಸಂಶಯ ಕೂಡ ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯನವರು ಸಮೀಕ್ಷೆಯನ್ನ ನಡೆಸೋದಕ್ಕೆ ಬಂದಿದ್ದಂತ ಆಂಧ್ರಪ್ರದೇಶದ ಖಾಸಗಿ ಏಜೆನ್ಸಿಯ ಸುನಿಲ್ ಕುನಗೋಲು ಎಂಬುವರು ಕೋಲಾರ ನಗರದ ಹೊರವೇಲೆಯದ ನಾಗಾರ್ಜುನ್ ಹೋಟೆಲ್ ಅಲ್ಲಿ ತಂಗಿದ್ರು ಅದರ ಮಾಲೀಕ ಜೆಡಿಎಸ್ ಪಕ್ಷದವರು ಅನ್ನುವಂತದ್ದು ಇಲ್ಲಿ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡಿದ್ದಾರೆ ಆಮೇಶಕ್ಕೆ ಒಳಗಾಗಿ ರಾಹುಲ್ ಗಾಂಧಿ ಅವರಿಗೆ ತಪ್ಪು ಮಾಹಿತಿಯನ್ನ ನೀಡಿರಬಹುದು ಅಂತ ಹೇಳಿ ಹಿಂದ ಮುಖಂಡರು ಕೂಡ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಏನು ನಾಗಾರ್ಜುನ ಹೋಟೆಲ್ ಜೆಡಿಎಸ್ ಗೆ ಜೆಡಿಎಸ್ ನ ಮಾಲೀಕರಿಗೆ ಸೇರಿದ್ರಿಂದ ಎಲ್ಲೊಂದ ಕಡೆ ಸುನಿಲ್ ಅವರಿಗೆ ಮನವಲಿಕೆ ಮಾಡಿ ಈ ಬಾರಿ ಯಾವ ರೀತಿ ಇದೆ ಕ್ಷೇತ್ರದ ಲೆಕ್ಕಾಚಾರ ಅಂತ ಹೇಳಿ ಅರಿತಂತಹ ನಾಯಕರು ಅದನ್ನ ಬದಲಾಯಿಸಿದ್ದಾರೆ ಅನ್ನುವಂತ ಆರೋಪವನ್ನ ಸದ್ಯಗ ಮಾಡ್ತಾ ಇದ್ದಾರೆ ಸುನಿಲ್ ಕುನಗೋಲು ಸಮೀಕ್ಷೆ ಬಗ್ಗೆ ಇಲ್ಲೊಂದು ಕಡೆ ಅನುಮಾನ ಕೂಡ ವ್ಯಕ್ತವಾಗಿದೆ ಸಮೀಕ್ಷೆ ಸಂದರ್ಭದಲ್ಲಿ ಗ್ರಾಮಾಂತರದಲ್ಲಿ ಪಕ್ಷದ ಸಂಘಟನೆ ನಡೆದಿರಲಿಲ್ಲ ಅವರು ಈಗ ಬಂದು ಸಮೀಕ್ಷೆ ಮಾಡಬೇಕಾಗಿತ್ತು ಅಂತ ಹೇಳಿ ನಗರಸಭೆ ಸದಸ್ಯರು ಗ್ರಾಮದವರು ಹಾಗೆ ಕೈ ಕಾರ್ಯಕರ್ತರೆಲ್ಲರೂ ಸಹ ಒಗ್ಗಟ್ಟಿನಿಂದ ಈ ಬಾರಿ ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರದಿಂದಲೇ ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತದ್ದು ಒತ್ತಡ ಕೂಡ ಕೇಳಬರ್ತಾ ಇರುವಂತದ್ದು ಕೋಲಾರದಿಂದ ಸ್ಪರ್ಧೆ ಮಾಡೋದಕ್ಕೆ ಹೈಕಮಾಂಡ್ ಕೂಡ ಅಡ್ಡಿಯನ್ನ ಹಾಕಿದೆ ದಿಢೀರ್ ಪ್ರವಾಸ ಕೂಡ ರದ್ದು ಮಾಡ್ಕೊಂಡಿದ್ರು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೋಲಾರದಿಂದ ಸ್ಪರ್ಧೆಯನ್ನ ಮಾಡೋದಕ್ಕೆ ಹೈಕಮಾಂಡ್ ತಡೆಯೊಡ್ಡಿದೆ ಅನ್ನುವಂತದ್ದು ಉನ್ನತ ಮೂಲಗಳ ಮಾಹಿತಿ ಕೂಡ ಆಗಿರುವಂತದ್ದು ಇನ್ನು ಸಿದ್ದುಗೆ ಕೋಲಾರದಿಂದ ಸ್ಪರ್ಧಿಸದಂತೆ ಸಲಹೆಯನ್ನ ರಾಹುಲ್ ಗಾಂಧಿ ಅವರು ನೀಡಿದ್ರು ರಾಹುಲ್ ಗಾಂಧಿ ಅವರ ಸಲಹೆ ನೀಡಿದಕ್ಕೆ ಕಾರ್ಯಕರ್ತರು ಕೂಡ ಗರಂ ಆಗಿದ್ದಾರೆ ಪಕ್ಷದಲ್ಲಿ ಸ್ಫೋಟಗೊಳ್ತಾ ಇದೆ ಸಿದ್ದರಾಮಯ್ಯ ಪರ ವಿರೋಧದ ಅಲೆಗಳು ಕೋಲಾರದಿಂದಲೇ ಸ್ಪರ್ಧಿಸಬೇಕು ಅಂತ ಸಿದ್ದು ಬೆಂಬಲಿಗರು ಬಿಗಿಪಟ್ಟನ ಹಿಡಿದುಕೊಳ್ಳುತ್ತಿದ್ದಾರೆ ಮತ್ತೆ ಕೆಲ ಬೆಂಬಲಿಗರು ಕೋಲಾರಕ್ಕೆ ಹೋಗಲೇಬೇಡಿ ಅಂತಿದ್ದಾರೆ ಕೋಲಾರದಲ್ಲಿ ಕಾಂಗ್ರೆಸ್ ಮುಖಂಡರ ಮಹತ್ವದ ಮೀಟಿಂಗ್ ಕೂಡ ನಡೆಯಿತು ಕೋಲಾರಕ್ಕೆ ಕರೆತರೋದ್ರ ಬಗ್ಗೆ ಕೈ ಕಾರ್ಯಕರ್ತರು ಚರ್ಚೆಯನ್ನ ಕೂಡ ಇದುವರೆಗೂ ಮಾಡಿದ್ದಾರೆ
ಚರ್ಚೆಯ ಬಳಿಕ ಇವತ್ತು ಸಿದ್ದರಾಮಯ್ಯ ಅವರ ಭೇಟಿಗೆ ಬೆಂಗಳೂರಿಗೆ ಆಗಮಿಸುತ್ತಾ ಇರುವಂತದ್ದು ಇವತ್ತು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಆಗಮಿಸೋದ್ರ ಮೂಲಕ ಕೈ ಕಾರ್ಯಕರ್ತರು ಅದರಲ್ಲೂ ಬೈಕ್ ರ್ಯಾಲಿಯ ಮೂಲಕ ಕಾರ್ಯಕರ್ತರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬರ್ತಾ ಇರುವಂತದ್ದು ತದನಂತರ ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆ ಕೂಡ ನಡೆಸುತ್ತಾರೆ ಸಿದ್ದುಗೆ ಕೋಲಾರದಿಂದ ಸ್ಪರ್ಧೆಯನ್ನ ಮಾಡದಂತೆ ಈಗಾಗಲೇ ಏನು ಹೈಕಮಾಂಡ್ ಸಲಹೆಯನ್ನ ನೀಡಿರುವಂತದ್ದು ರಾಹುಲ್ ಅವರು ಕೂಡ ಸಲಹೆಯನ್ನ ನೀಡಿದ್ರು ರಾಹುಲ್ ಗಾಂಧಿ ಅವರು ಈ ಸಲಹೆಯನ್ನ ನೀಡಿದಕ್ಕೆ ಕಾರ್ಯಕರ್ತರಲ್ಲಿ ಎಲ್ಲಾ ಒಂದು ಕಡೆ ಆಕ್ರೋಶ ಭರಿತರಾಗಿದ್ದಾರೆ ಪಕ್ಷದಲ್ಲಿ ಭಿನ್ನಮತ ಮತಷ್ಟು ಸ್ಫೋಟಗೊಳ್ಳತಾ ಇದೆ ಸಿದ್ದರಾಮಯ್ಯ ಅವರ ಪರ ವಿರೋಧದ ಅಲೆಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೋಲಾರ ಕ್ಷೇತ್ರದಿಂದಲೇ ಸ್ಪರ್ಧೆಯನ್ನ ಮಾಡಬೇಕು ಅಂತ ಹೇಳಿ ಸಿದ್ದು ಬೆಂಬಲಿಗರು ಕೂಡ ಬಿಗಿ ಪಟ್ಟನ್ನ ಹಿಡಿದಿರುವಂತದ್ದು ಇನ್ನು ಮತ್ತೆ ಕೆಲವೊಂದಿಷ್ಟು ಜನ ಬೆಂಬಲಿಗರು ಕೋಲಾರಕ್ಕೆ ನೀವು ಹೋಗಲೇಬೇಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಕೋಲಾರದಲ್ಲಿ ಕಾಂಗ್ರೆಸ್ ಮುಖಂಡರ ಮಹತ್ವದ ಮೀಟಿಂಗ್ ಸಹ ನಡೆಸಲಾಯಿತು ಮೀಟಿಂಗ್ನ ಬಳಿಕ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಇವತ್ತು ಭೇಟಿನ ಕೊಡ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರ ಮನವೊಲಿಸುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿನ ಕೊಡೋದ್ರ ಮೂಲಕ ಇವತ್ತು ಏನು ಆಗುತ್ತೆ ಸಿದ್ದರಾಮಯ್ಯ ಅವರ ನಿಲುವೇನು ಅನ್ನುವಂಥದ್ದು ಕೂಡ ತಿಳಿದು ಬರುತ್ತೆ ಇದರ ಬೆನ್ನಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪ್ರಜಾಧ್ವನಿ ಯಾತ್ರಾ ಪ್ರವಾಸವನ್ನು ಕೋಲಾರದಲ್ಲಿ ರದ್ದುಪಡಿಸಿದ್ರು ಕೋಲಾರ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಆದರೆ ಆ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ರು ಜೊತೆಗೆ ಏಪ್ರಿಲ್ನಲ್ಲಿ ಈ ಕಾರ್ಯಕ್ರಮ 1ನೇ ತಾರೀಕುವರೆಗೂ ನಿಗದಿಯಾಗಿದ್ದಂತಹ ಬಳ್ಳಾರಿ ಕೊಪ್ಪಳ ರಾಯಚೂರು ಹೀಗೆ ಬೇರೆ ಬೇರೆ ವಿವಿಧ ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಕೋಲಾರ ಕ್ಷೇತ್ರವು ಸೇರಿದಂತೆ ಆದರೆ ಸದ್ಯ ಸಿದ್ದರಾಮಯ್ಯ ಅವರು ಈ ನಿರ್ಧಾರದಿಂದ ಹಲವು ಗೊಂದಲಗಳು ಕೂಡ ಈಗ ಸೃಷ್ಟಿಯಾಗಿರುವಂಥದ್ದು ಈ ಗೊಂದಲಗಳಿಗೆ ಯಾವಾಗ ಬ್ರೇಕ್ ಹಾಕ್ತಾರೆ ಜೊತೆಗೆ ಎಲ್ಲೊಂದು ಕಡೆ ಕಾರ್ಯಕರ್ತರಲ್ಲಿ ಹೆಚ್ಚೆಚ್ಚು ಆತಂಕ ಕೂಡ ಮನೆ ಆಗಿರುತ್ತೆ ಹಾಗಾಗಿ ಈ ಎಲ್ಲ ಆತಂಕವನ್ನು ಹೇಗೆ ಪರಿಹಾರವನ್ನು ಮಾಡಿಕೊಳ್ತಾರೆ ಜೊತೆಗೆ ಇವತ್ತು ಏನು ಕೋಲಾರ ಕ್ಷೇತ್ರದ ಕೈ ಕಾರ್ಯಕರ್ತರ ಭೇಟಿ ಏನಿದೆ ಅದರ ಬಳಿಕವಾದರೂ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತಾ ಯಾವ ಕ್ಷೇತ್ರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡುವಂಥದ್ದು ಬಹುತೇಕ ಖಚಿತ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಇವತ್ತು ತಿಳಿದು ಬರುತ್ತೆ ಈಗಾಗಲೇ ಶತಾಯಗತಾಯ ಸಿದ್ದು ಮನವೊಲಿಸಿ ಕೋಲಾರಕ್ಕೆ ಕರೆತರುವಂತಹ ಯತ್ನ ನಡೀತಾ ಇದೆ ಕೋಲಾರದಲ್ಲಿ ವಿವಿಧ ಸಮುದಾಯಗಳಿಂದ ಸರಣಿ ಸಭೆಗಳನ್ನು ಕೂಡ ಮಾಡಲಾಗಿದೆ ಪರಿಶಿಷ್ಟ ಜಾತಿ ಪಂಗಡಗಳ ಮುಖಂಡರಿಂದಲೂ ಸಹ ಸಭೆಯನ್ನು ಮಾಡಲಾಯಿತು ಅಹಿಂದ ಮತ್ತು ಒಕ್ಕಲಿಗ ಸಮುದಾಯದವರ ಸಭೆ ಕೂಡ ನಡೆಯಿತು ಸಿದ್ದರಾಮಯ್ಯ ಅವರ ಮನವೊಲಿಸಿ ಕೋಲಾರಕ್ಕೆ ಕರೆತರುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಈ ಬಾರಿ ಕೋಲಾರ ಕ್ಷೇತ್ರದಿಂದಲೇ ನೀವು ಸ್ಪರ್ಧೆಯನ್ನ ಮಾಡಬೇಕು ಎಂಬುವಂತಹದ್ದು ಕೋಲಾರ ಕೈ ಕಾರ್ಯಕರ್ತರ ಮನವಿ ಕೂಡ ಆಗಿರುವಂತಹದ್ದು ಅದರ ಜೊತೆ ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯ ಅವರನ್ನ ಮನವೊಲಿಸುವಂತಹ ನಿಟ್ಟಿನಲ್ಲಿ ಕೋಲಾರದ ಕೈ ಕಾರ್ಯಕರ್ತರು ಬೆಂಗಳೂರಿಗೆ ಭೇಟಿಯನ್ನ ಕೊಡೋದ್ರ ಮೂಲಕ ಮತ್ತೆ ವಾಪಸ್ ಕೋಲಾರಕ್ಕೆ ಕರೆತರುವಂತಹ ಯತ್ನವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಕೋಲಾರದಲ್ಲಿ ಈಗಾಗಲೇ ವಿವಿಧ ಸಮುದಾಯಗಳಿಂದ ಸರಣಿ ಸಭೆಗಳನ್ನ ನಡೆಸೋದ್ರ ಮೂಲಕ ಸಿದ್ದರಾಮಯ್ಯ ಅವರನ್ನ ಹೇಗೆ ಮನವೊಲಿಸಬೇಕು ಜೊತೆಗೆ ಯಾವೆಲ್ಲ ಲೆಕ್ಕಾಚಾರಗಳನ್ನ ಹಾಕಲಾಗಿದೆ ಸಿದ್ದರಾಮಯ್ಯ ಅವರ ಕೋಲಾರ ಕ್ಷೇತ್ರದ ವಿಭಿನ್ನ ರೀತಿ ನೀತಿಗಳು ಏನೇನು ಈ ಬಾರಿ ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರದಲ್ಲಿ ನಿಂತರೆ ಗೆದ್ದೇ ಗೆಲ್ತಾರೆ ಅನ್ನುವಂಥದಕ್ಕೆ ಇರುವಂತಹ ಏನು ವೇಗಳೇನಿರುತ್ತೆ ಅದು ಯಾವ್ದ್ಯಾವುದು ಅದು ಹೇಗೆ ಗೆಲ್ಲೋದಕ್ಕೆ ಸಾಧ್ಯ ಜೊತೆಗೆ ಅದರ ಪಾತ್ರ ಎಷ್ಟಿದೆ ಅನ್ನುವಂಥದ್ದನ್ನ ಕೂಡ ವಿವಿಧ ಸಮುದಾಯದ ನಾಯಕರು ಸರಣಿ ಸಭೆಯನ್ನ ನಡೆಸೋದ್ರ ಮೂಲಕ ಸಿದ್ದರಾಮಯ್ಯ ಅವರ ಗೊಂದಲವನ್ನ ಮತ್ತಷ್ಟು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಪರಿಶಿಷ್ಟ ಜಾತಿ ಪಂಗಡಗಳ ಮುಖಂಡರಿಂದ ಸಭೆಯನ್ನ ಕೂಡ ನಡೆಸಲಾಯಿತು ಅಹಿಂದ ಮತ್ತು ಒಕ್ಕಲಿಗ ಸಮುದಾಯದವರು ಕೂಡ ಸಭೆಯನ್ನ ನಡೆಸಿದ್ರು ಬಳಿಕ ಸಿದ್ದರಾಮಯ್ಯ ಅವರ ಮನವೊಲಿಸೋದಕ್ಕೆ ಕೋಲಾರಕ್ಕೆ ಕರೆ ತರೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸ್ಪರ್ಧಿಸದೆ ಹೋದ್ರೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಒಪ್ಪದೆ ಹೋದ್ರೆ ಮನೆ ಮುಂದೆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತಹದ್ದು ಕೆಲ ಮುಖಂಡರ ನಡೆಯಿಂದಲೇ ಬೇಸತ್ತು ಹೋಗಿದ್ದಾರೆ ಸಿದ್ದರಾಮಯ್ಯ ಅವರು
ಕೋಲಾರದ ಮುಖಂಡರ ನಡೆಯಿಂದಲೇ ಸಿದ್ದು ಕೋಲಾರವನ್ನ ಬಿತ್ರ ಹಾಗಿದ್ರೆ ಸಿದ್ದರಾಮಯ್ಯ ಪರ ಒಂದೇ ಒಂದು ಬ್ಯಾನರ್ ಆಗಲಿ ಫ್ಲೆಕ್ಸ್ ಆಗಿ ಅಲ್ಲಿ ಕಟ್ಟಿಲ್ಲ ಸಿದ್ದು ಪರ ಯಾರು ಕೂಡ ಹಣವನ್ನ ಖರ್ಚು ಮಾಡ್ತಾ ಇಲ್ಲ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಕಳಿಸುವಂತ ಹಣವನ್ನೇ ಅಲ್ಲಿನ ಮುಖಂಡರು ಎದ್ರು ನೋಡ್ತಾ ಇರುವಂತದ್ದು ಸಿದ್ದರಾಮಯ್ಯ ನಂಬಿಕೆ ಉಳಿಸಿಕೊಳ್ಳುವಲ್ಲಿ ಮುಖಂಡರುಗಳು ಕೂಡ ಎಡವಿದ್ದಾರೆ ಹೀಗಾಗಿ ಕೋಲಾರದ ಸಹವಾಸವೇ ಬೇಡ ಅನ್ನುವಂತ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಏನಾದರೂ ಬಂದು ಬಿಟ್ರ ಹಾಗಿದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಸಾಕಷ್ಟು ಬಾರಿ ಭೇಟಿ ಕೊಟ್ಟರು ಸಾಕಷ್ಟು ಸಮಾವೇಶ ಸಮಾರಂಭಗಳಲ್ಲಿ ಕೂಡ ಭಾಗಿಯಾಗಿದ್ರು ಆದರೆ ಕೋಲಾರ ಕ್ಷೇತ್ರದಲ್ಲಿ ಒಂದೇ ಒಂದು ಫ್ಲೆಕ್ಸ್ ಆಗಿರಬಹುದು ಬ್ಯಾನರ್ ಆಗಿರಬಹುದು ಏನೂ ಸಹ ಅಲ್ಲಿ ಕಂಡುಬಂದಿಲ್ಲ ಜೊತೆಗೆ ಸಿದ್ದರಾಮಯ್ಯ ಅವರು ಒಪ್ಪದೆ ಹೋದ್ರೆ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇರುವಂತ ಮುಖಂಡರು ಏನಿದ್ದಾರೆ ಅವರು ಸರಿಯಾಗಿ ಕಾರ್ಯವನ್ನ ಮಾಡ್ತಾ ಇಲ್ಲ ಅವರ ಕರ್ತವ್ಯವನ್ನ ಮಾಡ್ತಾ ಇಲ್ಲ ಒಂದ ಕಡೆ ಹೇಳ್ತಾರೆ ಕೋಲಾರದಲ್ಲಿ ಸ್ಪರ್ಧೆನ ಮಾಡದೇ ಹೋದ್ರೆ ನಾವು ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದೀವಿ ಅಂತ ಹೇಳಿ ಆದ್ರೆ ಕೆಲ ಮುಖಂಡರ ನಡೆಯಿಂದಲೇ ಇಲ್ಲಿ ಸಿದ್ದರಾಮಯ್ಯ ಅವರು ಬೇಸತ್ತು ಕೋಲಾರ ಕ್ಷೇತ್ರವನ್ನ ಕೈಬಿಟ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ ಕೋಲಾರದ ಮುಖಂಡರ ನಡೆಯಿಂದಲೇ ಸಿದ್ದು ಕೋಲಾರವನ್ನ ಬಿಡೋದಕ್ಕೆ ಪ್ರಮುಖವಾದಂತ ಕಾರಣ ಏನಾದರೂ ಆಯ್ತಾ ಯಾಕಂತಂದ್ರೆ ಸಿದ್ದರಾಮಯ್ಯರ ಪರವಾಗಿ ಒಂದೇ ಒಂದು ಫ್ಲೆಕ್ಸ್ ಆಗಿರಬಹುದು ಬ್ಯಾನರ್ ಆಗಿರಬಹುದು ಕಟ್ಟಿಲ್ಲ ಜೊತೆಗೆ ಅಲ್ಲಿನ ಮುಖಂಡರು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಎಲ್ಲ ಒಂದಕಡೆ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂತದನ್ನ ಹೇಳೋದು ಬಿಟ್ರೆ ರಾಜಕೀಯ ಲೆಕ್ಕಾಚಾರವಾಗಿ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಆಗೋದ್ರಲ್ಲಿ ಮುಖಂಡರ ಕೈಚಳಕ ಕೂಡ ಅತಿ ದೊಡ್ಡದಾಗಿರುತ್ತೆ ಬಹು ಮುಖ್ಯವಾಗಿರುತ್ತೆ ಕಾರ್ಯಕರ್ತರು ಜೊತೆಗೆ ಮುಖಂಡರು ಯಾವ ರೀತಿ ರಿಯಾಕ್ಟ್ ಅನ್ನು ಮಾಡ್ತಾರೋ ಅದರ ಮೇಲೆ ಕೋಲಾರ ಕ್ಷೇತ್ರದ ಜನತೆಯ ನಾಡಿ ಮಿಡಿತ ಕೂಡ ಬಹು ಮುಖ್ಯವಾಗಿರುತ್ತೆ ಎಲ್ಲ ಒಂದ್ ಕಡೆ ಸಿದ್ದು ಪರ ಯಾರು ಕೂಡ ಇಲ್ಲಿ ಹಣವನ್ನು ಖರ್ಚು ಮಾಡೋದಾಗ್ಲಿ ಅಥವಾ ಸಿದ್ದರಾಮಯ್ಯ ಅವರು ಅಲ್ಲಿ ಕೋಲಾರ ಕ್ಷೇತ್ರಕ್ಕೆ ಭೇಟಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಕೇವಲ ಕಾರ್ಯಕ್ರಮ ನೆಪ ಮಾತ್ರಕ್ಕೆ ನಡೀತಾ ಇತ್ತು ಅನ್ನುವಂಥದ್ದು ಎಲ್ಲೋ ಒಂದು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇರುವಂತಹದ್ದು ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟಿಂಗ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಕಾಶ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಆಕಾಶ್ ಸಿದ್ದು ಕ್ಷೇತ್ರ ಗೊಂದಲ ಇದ್ರ ಬಗ್ಗೆ ಏನು ಸಾಕಷ್ಟು ಲೆಕ್ಕಾಚಾರ ಒಂದ್ ಕಡೆ ಗೊಂದಲ ಆದ್ರೆ ಕೋಲಾರ ಕೈ ಕಾರ್ಯಕರ್ತರೇನಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಮುಖಂಡರ ಮೇಲೆ ಎಲ್ಲ ಒಂದ್ ಕಡೆ ನಂಬಿಕೆ ಇಲ್ದಲೇ ಇರೋದು ಕೂಡ ಸಿದ್ದು ಕ್ಷೇತ್ರ ಬದಲಾವಣೆಗೆ ಪ್ರಮುಖ ಪಾತ್ರ ಆಯ್ತಾ ಹೇಗೆ ಆಕಾಶ್ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಹುತೇಕ ಘಟಾನುಘಟಿಗಳಿಗೆ ಕ್ಷೇತ್ರ ಹುಡುಕಾಟದಲ್ಲಿ ಬಿದ್ದಾಗಿದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ಅಗ್ರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗಾಗಿ ಈ ಬಾರಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಂತ ಬಹುತೇಕ ಗೊಂದಲ ಕೂಡ ಇದೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಭಾರಿ ಚರ್ಚೆ ಕೂಡ ಆಯ್ತು ಹಾಗಾಗಿ ಈಗ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ರೆಡಿ ಆಗಿದ್ರೆ ಇದಕ್ಕೆ ಹೈಕಮಾಂಡ್ ಎಲ್ಲ ಒಂದ್ ಕಡೆ ಬ್ರೇಕ್ ಅನ್ನ ಹಾಕಿದೆ ಕೆಲವೊಂದಿಷ್ಟು ಆಂತರಿಕ ಸರ್ವೆಯಲ್ಲಿ ನೀವು ಸೋಲ್ತೀರಾ ಅಂತ ಬಂದಿದೆ ಹಾಗಾಗಿ ನೀವು ಸೋಲೋದು ಬೇಡ ನೀವು ಬೇರೆ ಕ್ಷೇತ್ರದಿಂದ ವರುಣದಿಂದ ಸ್ಪರ್ಧೆ ಮಾಡಿ ಬಾದಾಮಿ ಕ್ಷೇತ್ರ ಬೇಡ ಅಂತ ಇದ್ರೆ ವರುಣದಿಂದ ಸ್ಪರ್ಧೆ ಮಾಡಿ ಅಂತ ಒಂದು ಕಡೆ ಅಪ್ರೋಚ್ ಅನ್ನ ಮಾಡಿದೆ ಹಾಗಾಗಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ವಾದ ಇಲ್ಲ ನಾನು ಅಲ್ಲಿ ಗೆಲ್ಲೇ ಗೆಲ್ತೀನಿ ಈಗಾಗಲೇ ನಾನು ಕೆಲಸವನ್ನ ಪ್ರಾರಂಭ ಮಾಡಿದ್ದೀನಿ ನನ್ನ ಪರವಾಗಿರುವಂತಹ ಅಲೆ ಇದೆ ನಾನು ಸುಮಾರು ಮಠ ಮಸ್ಜಿದಿಗಳಿಗೆ ಭೇಟಿಯನ್ನು ನೀಡಿದ್ದೀನಿ ಅಲ್ಲೂ ಕೂಡ ನನ್ನ ಪರವಾಗಿ ಅಲೆ ಇದೆ ಅಂತ ಒಂದ್ ಕಡೆ ಹೈಕಮಾಂಡ್ ಎದುರು ತನ್ನ ವಾದವನ್ನ ಮಂಡಿಸಿದ್ರು ಆದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಹೇಳಿದೆ ಅಂತಿಮ ಅನ್ನೋದ್ ರೀತಿಯಲ್ಲಿ ಈಗ ಸಿದ್ದರಾಮಯ್ಯರು ಕೋಲಾರದಿಂದ ಸ್ಪರ್ಧೆ ಮಾಡೋದು ಬೇಡ ಅಂತ ಬಹುತೇಕವಾಗಿ ಚರ್ಚೆ ಕೂಡ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಕೋಲಾರದಲ್ಲಿ ಇರುವಂತಹ ಸಿದ್ದರಾಮಯ್ಯ ಅಭಿಮಾನಿಗಳು ಕಾರ್ಯಕರ್ತರು ಈಗ ಸಿದ್ದರಾಮಯ್ಯ ಭೇಟಿಗೆ ಆಗಮಿಸ್ತಾ ಇದ್ದಾರೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಮತ್ತೆ ಕೋಲಾರದಿಂದಲೇ ಸ್ಪರ್ಧೆ ಮಾಡ್ಬೇಕು ಯಾಕಂದ್ರೆ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ಅದು ಇನ್ನೊಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಕೋಲಾರಿಗೆ ಹೆಸರು ಬಂದಂತ ಆಗುತ್ತೆ ಯಾಕಂದ್ರೆ ವಿಪಕ್ಷ ನಾಯಕ ಆಗಿರೋದ್ರ ಜೊತೆಗೆ ಮಾಜಿ ಸಿಎಂ ಆಗಿರೋದ್ರ ಮುಂದೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ದೊಡ್ಡ ಪೋಸ್ಟ್ ಕೂಡ ಸಿದ್ದರಾಮಯ್ಯಗೆ ಸಿಗುತ್ತೆ ಹಾಗಾಗಿ ಅಂತಹ ಅಭ್ಯರ್ಥಿ ನಮ್ಮ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗೋದು ಇನ್ನೊಂದ್ ಕಡೆ ನಮ್ಮ ಕ್ಷೇತ್ರಕ್ಕೆ ಒಂದು ಹೆಸರು ತರುತ್ತೆ ಅಂತ ಹಾಗಾಗಿ ಅಲ್ಲಿರುವಂತಹ ಕೆಲವೊಂದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಸಿದ್ದರಾಮಯ್ಯ ಅಭಿಮಾನಿಗಳು ಈಗ ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ನೀವು ಕೋಲಾರದಿಂದಲೇ ಸ್ಪರ್ಧೆ ಮಾಡಿ ಅಂತ ಒತ್ತಡವನ್ನ ಹಾಕ್ತಾರೆ ಈ ಹಿಂದೆ ಕೂಡ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದಿಲ್ಲ ನನಗೆ ಕ್ಷೇತ್ರ ದೂರ ಆಗುತ್ತೆ ಅಂತ ಹೇಳಿದ ತಕ್ಷಣ ಬಾದಾಮಿಯಲ್ಲಿರುವಂತಹ ಬಹುತೇಕ ಸಿದ್ದರಾಮಯ್ಯನ ಬೆಂಬಲಿಗರು ಕೈ ಕಾರ್ಯಕರ್ತರು ಕೂಡ ಸಿದ್ದರಾಮಯ್ಯನ ಭೇಟಿಗೆ ಬಂದಿದ್ರು ಒತ್ತಡ ಕೂಡ ಹಾಕಿದ್ರು ನೀವು ಕೋಲಾರದಿಂದಲೇ ಇದು ಬಾದಾಮಿಯಿಂದಲೇ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿದ್ರು ಆದ್ರೆ ಕೊನೆ ಗಳಿಗೆಯಲ್ಲಿ ಸಿದ್ದರಾಮಯ್ಯ ಬಾದಾಮಿಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಈ ಬಾರಿ ನೋಡ್ಬೇಕಾಗುತ್ತೆ ಯಾರು ಒತ್ತಡಕ್ಕೆ ಸಿದ್ದರಾಮಯ್ಯ ಮುಣಿತಾರೆ ಅಂತ ಅನಿಸ್ತ ಓಕೆ ಒಟ್ಟಿನಲ್ಲಿ ಈಗ ಆಕಾಶ್ ಸಿದ್ದರಾಮಯ್ಯ ಅವರ ಈಗ ಕ್ಷೇತ್ರ ಯಾವ್ದ್ರಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಈಗ ಹೈಕಮಾಂಡ್ ನಿಲುವೇನು ಅದು ಯಾವ ರೀತಿ ರಿಯಾಕ್ಟ್ ಮಾಡಿದೆ ಹಾಗಿದ್ರೆ ಆಕಾಶ್
ನಿಶ್ಚಿತ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನ ಹೆಸರು ಅಗ್ರಸ್ಥಾನದಲ್ಲಿದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರುವಂತಹ ಅಭ್ಯರ್ಥಿ ಅಲ್ಲ, ಯಾಕೆಂದ್ರೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಪ್ರತಿಯೊಂದು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಸಿದ್ದರಾಮಯ್ಯ ಪ್ರಚಾರಕ್ಕೆ ಮಾಡಬೇಕು, ಸ್ಟಾರ್ ಕ್ಯಾಂಪೇನ್ ತರ ರೀತಿ ಹೋಗಬೇಕಾಗುತ್ತೆ. ಎಲ್ಲೆಲ್ಲಿ ಅಭ್ಯರ್ಥಿಗಳು ಗೆಲ್ಲೋದಿಲ್ಲೋ ಅನ್ನೋ ತರ ಅಲ್ಲಿ ಸಿದ್ದರಾಮಯ್ಯ ಹೋಗಿ ಕ್ಯಾಂಪೇನ್ ಅನ್ನ ಮಾಡಿದ್ರೆ ಅಂತಹ ಅಭ್ಯರ್ಥಿಗಳು ಬಹುತೇಕ ಗೆಲ್ಲುವಂತಹ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ತಾನು ಗೆಲ್ಲೋದು ಗೆಲ್ಲಕ್ಕೆ ಪರದಾಡೋದು ಬೇಡ, ನಿಮಗೆ ಸೂಕ್ತವಾದಂತಹ ಅಲೆ ಎಲ್ಲಿದೆ ಅಂದ್ರೆ ನೀವು ಆ ಕ್ಷೇತ್ರದ ಕಡೆ ಹೋಗದಿದ್ರು ಪರವಾಗಿಲ್ಲ, ನಿಮ್ಮ ಪರವಾಗಿ ನಿಮ್ಮ ಕಾರ್ಯಕರ್ತರು ನಿಮ್ಮ ಅಭಿಮಾನಿಗಳು ಕೆಲಸ ಮಾಡಿ ನಿಮ್ಮನ್ನ ಗೆಲ್ಲಿಸಿ ತರುವಂತಹ ಕ್ಷೇತ್ರದ ಕಡೆ ಹೋಗಿ ಅಂತ ಹೈಕಮಾಂಡ್ ಕಡೆ ಒಂದು ವಾದ. ಇನ್ನೊಂದು ಕಡೆ ಸಿದ್ದರಾಮಯ್ಯ ವಾದ ಅಂದ್ರೆ ಇಲ್ಲ ನಾನು ಕೋಲಾರ ಅನ್ನೋದು ಬೆಂಗಳೂರಿಂದ ಸಮೀಪವಾಗ್ತಕ್ಕಂಥದ್ದು, ನಾನು ಬೇರೆ ಕಡೆ ಪ್ರಚಾರಕ್ಕೆ ಹೋದ್ರು ಕೂಡ ಒಂದು ರೌಂಡ್ ಕೋಲಾರದಲ್ಲಿ ಹೋಗಿ ಪ್ರಚಾರ ಮಾಡಿ ಬರ್ತೀನಿ. ಈಗಾಗಲೇ ನಾನು ಬಹುತೇಕವಾಗಿ ಕೋಲಾರದಲ್ಲಿ ಇರುವಂತಹ ಕಾಂಗ್ರೆಸ್ನ ಒಣ ರಾಜಕೀಯವನ್ನ ಅರಿತು ಅಲ್ಲನೆಲ್ಲ ಇಲ್ಲಿರುವಂತಹ ವಿಭಿನ್ನತೆಯನ್ನ ಎಲ್ಲ ಸರಿಪಾರ್ತಿದ್ದೀನಿ. ಇಂತಹ ಸಂದರ್ಭದಲ್ಲಿ ಮತ್ತೆ ನೀವು ಹೋಗು ಅನ್ನೋದು ಕೂಡ ಸರಿಯಿಲ್ಲ ಅಂತ ವಾದ ವಿವಾದ ನಡೆದಿದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸುವ ವಿಚಾರ ಅಂದ್ರೆ ಈ ಸಿದ್ದರಾಮಯ್ಯ ಏನಾದ್ರೂ ಕೋಲಾರವನ್ನ ಬಿಟ್ರೆ ಬಹುತೇಕವಾಗಿ ಇದು ಎಲ್ಲೊಂದ್ ಕಡೆ ಸಿದ್ದರಾಮಯ್ಯಗೆ ಕ್ಷೇತ್ರ ಹುಡುಕಾಟದಲ್ಲಿ ಅರ್ಧ ಸಮಯ ಹೋಯ್ತು. ಸಿದ್ದರಾಮಯ್ಯನ ಕ್ಷೇತ್ರ ಹುಡುಕು ಕೊಡೋದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅರ್ಧ ಸಮಯ ವ್ಯರ್ಥ ಆಯ್ತು ಅನ್ನೋದು ಕೂಡ ಕೆಲವಿಷ್ಟು ಸಂದೇಶ ರವಾನೆ ಆಗಲಿದೆ. ಓಕೆ, ಥ್ಯಾಂಕ್ ಯು ಆಕಾಶ್ ನಿಮ್ಮೆಲ್ಲ ಅಪ್ಡೇಟಿಂಗ್ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಕ್ಷೇತ್ರ ಹುಡುಕಾಟ ಇನ್ನೂ ಸಹ ಮುಂದುವರೆದಿದೆ. ಯಾವ ಕ್ಷೇತ್ರದಿಂದ ಈ ಬಾರಿ ಸ್ಪರ್ಧೆಯನ್ನು ಮಾಡ್ತಾರೆ, ಹಾಗೆ ಇನ್ನು